ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ಮತ್ತೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಅಮೃತಮತಿ, ಆಕ್ಚುಲಿ ಇದು ಫಸ್ಟ್ ಪ್ರೆಸ್ ಮೀಟ್, ಒಂದು ಹಲವಾರು ಪ್ರೆಸ್ ಮೀಟ್ ಆಗಿದ್ದಿದ್ರೆ ನಮ್ಗೆ ಇಷ್ಟೊಂದು ಸಾಕಷ್ಟು ವಿಚಾರಗಳಿದೆ ಹೇಳೋದು, ಮತ್ತೆ ಟೈಮ್ ಬೇರೆ ಹೇಳಿದೆ, ಬೇಗ ಮುಗಿಸ್ಬೇಕು ಅಂತ ಯಾವ್ದು ಮೊದಲು ಹೇಳ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಬಿಕಾಸ್ ಅಷ್ಟು ವಿಚಾರಗಳಿದೆ ನಿಮ್ಮ ಹತ್ರ ಹಂಚ್ಕೊಳಕ್ಕೆ. ಸೊ ನನಗೆ ಫುಲ್ ಟೈಮ್, ಥ್ಯಾಂಕ್ ಯು. ಒಳ್ಳೆಯದಾಗಿ ರಾಘಣ್ಣ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಆಡಿಯೋನ ಬಿಡುಗಡೆ ಮಾಡಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಕಾಲ್ ಬಂದಿದ್ದು ಅಮ್ಮಗೆ ಕಾಲ್ ಮಾಡಿದ್ರು ಸರ್, ಕಾಲ್ ಮಾಡಿ ಈ ಥರ ಬರಗೂರು ಸರ್ ಸಿನಿಮಾ ಅನ್ಕೋತಾ ಇದ್ದಾರೆ, ಡೇಟ್ಸ್ ಹೇಗಿದೆ ಅಂತ ಕೇಳಿದ್ರು. ಸೊ ನಾನು ಹೊರಗಡೆ ಇದ್ದೆ. ಸೊ ಆಮೇಲೆ ಮನೆಗೆ ಬಂದಮೇಲೆ ಮತ್ತೆ ಬರಗೂರು ಸರ್ ಹತ್ರ ಮಾತುಕತೆ ಆಯಿತು ಫೋನಲ್ಲಿ. ಸೊ ಐ ವಾಸ್ ರಿಯಲಿ ಹ್ಯಾಪಿ, ಯಾಕಂದರೆ ಸರ್ ಸಿನಿಮಾಗಳು ತುಂಬ ಅರ್ಥಪೂರ್ಣವಾಗಿರುತ್ತೆ. ಸರ್ ಹತ್ರ ಮಾತಾಡಿದಾಗ್ಲೂ ನಾನು ಅದನ್ನೇ ಹೇಳಿದ್ದೆ, ತುಂಬ ಮೀನಿಂಗ್ಫುಲ್ ಆಗಿರುತ್ತೆ ಸರ್. ಪ್ರತಿಯೊಂದು ಡೈಲಾಗ್ ಮಾತಾಡಬೇಕಿದ್ರು ಅಷ್ಟೇ, ಯಾವುದೋ ಒಂದು ಸೀನ್ ಆಗಿರ್ಬೋದು, ಪ್ರತಿಯೊಂದು ಶಾರ್ಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ. ಸಿನಿಮಾ ನೋಡುವಾಗ ಅದನ್ನೆಲ್ಲ ನನಗೆ ಅನ್ನಿಸ್ತಿತ್ತು. ಸೊ ಅದನ್ನೇ ಹೇಳಿ ಹಾಗೆ ನಮ್ಮ ಕಾನ್ವರ್ಸೇಷನ್ ಶುರು ಆಯಿತು. ಸೊ ಸರ್ ಆವಾಗ ನನಗೆ ಫೋನಲ್ಲಿ ಹೇಳಿದ್ರು, ಭೇಟಿ ಮಾಡಬೇಕು, ನನಗೆ ಸಿನಿಮಾ ಬಗ್ಗೆ ಹೇಳ್ತೀನಿ, ನಮ್ಮ ತಂದೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಸೊ ನಾನು ಅಮ್ಮ ಹೋದ್ವಿ, ಸರ್ನ ಭೇಟಿ ಮಾಡಿದ್ವಿ. ಸೊ ನಾನು ನಿಮಗೆಲ್ಲರಿಗೂ ಬೆಳಿಗ್ಗೆನೆ ಹೇಳಿದ್ದೆ ಹಿಸ್ಟ್ರಿಯಲ್ಲಿ ನನ್ನ ವೀಕ್ ಅಂತ, ಮತ್ತು ಲಿಟ್ರೇಚರಲ್ಲಿ ಕೂಡ ಅಷ್ಟು ತಿಳ್ಕೊಂಡವಳಲ್ಲ ನಾನು ಕಲಿತಾಗಿ, ಬಿಕಾಸ್ ನನಗೆ ಬುದ್ಧಿ ಬಂದಾಗಲಿಂದನೂ ಸಿನಿಮಾ ರಂಗದಲ್ಲೇ ಇದ್ದವಳು ನಾನು, ಏನೇ ಕಲಿತರೂ ಇಲ್ಲಿಂದಲೇ ನಾನು ಕಲಿತಾ ಇದ್ದೀನಿ. ಸೊ ಶತಮಾನಗಳ ಹಿಂದಕ್ಕೆ ನನ್ನ ಸಿನಿಮಾಗಳನ್ನ ಕರ್ಕೊಂಡು ಹೋಗ್ತಾ ನನಗೆ ಹೇಳ್ಕೊಡ್ತಾ ಇದೆ, ಎಷ್ಟೊಂದು ಕಲಿಸ್ತಾ ಇದೆ, ಕಲಿತಾ ಇದ್ದೀನಿ ನಾನು. ಸೊ ಬರಗೂರು ಸರ್ ಹತ್ರ ಲಿಟ್ರಲಿ ಐ ವಾಸ್ ಅ ಕಿಡ್, ತುಂಬ ಏನೋ ಐ ವಾಸ್ ಲೈಕ್ ಅ ಚೈಲ್ಡ್, ತುಂಬ ಮುಗ್ಧವಾಗಿ ಇದೆ. ಅವ್ರ ಕತೆ ಹೇಳೋವಾಗ್ಲೂ ಅಷ್ಟೇ, ಅವ್ರು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ, ಈ ರೀತಿ ಜನ ಅವರು ಬರೆದಿರೋ ಅಂತ ಒಂದು ಪೋಯಮ್ 13th century, ಅದನ್ನ ಆಧರಿಸಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಮೃತಮತಿ ಅಂತ ಟೈಟಲ್ ರೋಲ್ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ತುಂಬಾನೇ ಖುಷಿ ಆಯ್ತು. ಆಸ್ ಐ ಟೋಲ್ಡ್ ಯು, ಅಮೃತಮತಿ ಅನ್ನೋದು ತುಂಬಾನೇ ಚರ್ಚೆಗೆ ಒಳಗಾಗಿರುವಂತ ಒಂದು ಕತೆ, ಎಲ್ಲರಿಗೂ ಗೊತ್ತಿದೆ ಅದು. ಆ ಪೋಯಮ್, ಆ ಕ್ಯಾರೆಕ್ಟರ್ ಯಾ ತುಂಬಾನೇ ಅದಕ್ಕೆ ಏನು ಲಿಟ್ರೇಚರ್ ಫೀಲ್ಡ್ ಅಲ್ಲಿ ತುಂಬಾನೇ ಡಿಸ್ಕಸ್ ಆಗಿದೆ ಅಂತ ಕೇಳ್ಪಟ್ಟು ನನಗೆ ಒಂದು ಸ್ವಲ್ಪ ಟೆನ್ಷನ್ ಆಯಿತು, ಯಾವ ರೀತಿ ಸ್ವೀಕರಿಸ್ತಾರೆ, ಪಾಸಿಟಿವ್ ಆಗು ತಗೋಬಹುದು, ನೆಗೆಟಿವ್ ಆಗು ತಗೋಬಹುದು, ಈ ಮಾತ್ರ ಯಾವ ರೀತಿ ತಗೋತಾರೆ ಅನ್ನೋದೊಂದು ಸ್ವಲ್ಪ ಗೊಂದಲ ಆಯಿತು. ಬಟ್ ನಾನು ಬರಗೂರು ಸರ್ನ ನಂಬಿ ಕಂಪ್ಲೀಟ್ ಆಗಿ ಒಂದು ಮಗುವಾಗಿ ನಾನು ಅವ್ರು ಹೇಳ್ಕೊಟ್ಟಿದ್ದನ್ನು ನಾನು ಮಾಡಿದೆ. ನಮ್ಗೆ ಹೇಗೆ ಅಂದ್ರೆ ಸರ್, ವರ್ಕ್ಶಾಪ್ಗೆ ಬರ್ಬೇಕಾ, ಪ್ರಿಪರೇಷನ್ಸ್ಗೆ ಬರ್ಬೇಕಾ, ನನಗೆ ಕಂಪ್ಲೀಟ್ ಕತೆ ಹೇಳಿ ಅಥವಾ ಡೈಲಾಗ್ಸ್ ಹೇಳಿ ಅಂತಂದ್ರೆ, ಅವ್ರು ನನಗೆ ಹೇಳಿದ್ದು ಒಂದೇ ಮಾತು, ಹರಿಪ್ರಿಯಾ ಅವರೇ ನನ್ನ ಮೇಲೆ ನಂಬಿಕೆ ಇಡಿ, ಒಂದು ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿದಾಗ್ಲೇ ಒಂದು 70% ಜವಾಬ್ದಾರಿ ಮುಗ್ದಿದೆ ಅಂತ. ನಾನು ಆಯ್ಕೆ ಮಾಡಿದಾಗ್ಲೇ ಈ ಪಾತ್ರಕ್ಕೆ ಇವ್ರು ಹೋಗ್ತಾರೆ ಅಂತ ನಾನು ಆಯ್ಕೆ ಮಾಡಿದ್ವಿ, ಅದೇ 70% ಮುಗೀತು, ಇನ್ನು 30% ಶೂಟಿಂಗ್ ಸ್ಪಾಟಲ್ಲೇ ನೋಡ್ಕೊಳ್ಳೋಣ ಅಂದರು. ಐ ವಾಸ್ ಲೈಕ್ 13th century ಲುಕ್ ಆಗಿರ್ಬೋದು, ಅಪಿಯರೆನ್ಸ್ ಆಗಿರ್ಬೋದು, ಮತ್ತು ಗ್ರಾಂಥಿಕ ಕನ್ನಡ, ಎಷ್ಟೋ ಪದಗಳು ನಾನು ಈ ಸಿನಿಮಾಲಿ ಕಲ್ತೀನಿ, ಡೈಲಾಗ್ ಹೇಳೋವಾಗ ಸರ್ ಇದ್ರ ಅರ್ಥ ಏನು ಅಂತೆಲ್ಲ ನಾನು ಕೇಳ್ತಿದ್ದೆ. ಸೊ ಈ ಸಿನಿಮಾಲಿ ಆ ಡೈಲಾಗ್ಸ್ ಕೂಡ ಅಷ್ಟೇ, ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಇನಿಷಿಯಲಿ. ಬಟ್ ನಮಗೆ ಡೈಲಾಗ್ಸ್ ಎಲ್ಲ ಮುಂಚೆ ಕೊಟ್ಟು ಪ್ರಿಪ್ರೇಷನ್ಸ್ ಇರ್ತಾ ಇರಲಿಲ್ಲ. ಹೇಗಿರ್ತಿತ್ತು ಅಂದರೆ, ಸೆಟ್ಟಿಗೆ ಹೋದ್ಮೇಲೆ ಬೆಳಿಗ್ಗೆನೆ ಎಲ್ಲರೂ ಕರಿತಿದ್ರು, ಇದು ನನಗೆ ಹೊಸ ಅನುಭವ. ಬಟ್ ಸರ್ ಮತ್ತು ಮ್ಯಾಡಮ್ ನಂಗೆ ಹೇಳ್ತಾ ಇದ್ರು, ಒಂಥರ ಫ್ಯಾಮಿಲಿ ಥರ ಇರುತ್ತೆ, ಯು ಲವ್ ದ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾನು ಐ ರಿಯಲಿ ಲವ್ ದ ಎಕ್ಸ್ಪೀರಿಯನ್ಸ್. ಬೆಳಿಗ್ಗೆ ಪ್ರತಿನಿತ್ಯ ಬೆಳಿಗ್ಗೆ ಹೋದ ತಕ್ಷಣ ಎಲ್ಲ ಆರ್ಟಿಸ್ಟ್ಗಳು ಆ ಸೀನಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕರೆದು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಲ್ಲ ಕೂರಿಸಿ, ಇವತ್ತು ಏನೇನು ಸೀನ್ ನಡೀತಾ ಇದೆ, ಯಾರ್ದು ಡೈಲಾಗ್ ಏನಿದೆ ಅಂತೆಲ್ಲ ನೀಟಾಗಿ ವಿವರಿಸೋರು. ಸೊ ನಮಗೆ ಅವ್ರು ಹೇಳೋದನ್ನ ಕೇಳಿದ್ರೇ ಅಷ್ಟೇ ಸಾಕಿತ್ತು, ಅಲ್ಲೇ ನಾವು ಪ್ರಿಪೇರ್ ಆಗಿಬಿಡ್ತಿದ್ವಿ. ಬಟ್ ಸಮ್ ಟೈಮ್ಸ್ ಲೆಂತಿ ಡೈಲಾಗ್ಸ್ ಎಲ್ಲ ಇದ್ದಾಗ ನಾನು ಕಿಶೋರ್ ಅವ್ರು ಏನು ಮಾಡ್ತಿದ್ವಿ ಅಂದರೆ, ಸರ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎದ್ದೋಗಿದ್ದಾಗ, ಮತ್ತು ಕಾಪೀಸು ಇರೋದಿಲ್ಲ ಅವರ ಡೈಲಾಗ್ ವರ್ಷನ್ಸ್, ಇವಾಗ ಎಲ್ಲ ಸಿನಿಮಾಗಳಲ್ಲೂ ಒಂದಷ್ಟು ಪ್ರಿಂಟ್ಔಟ್ಸ್ ಇರುತ್ತೆ, ಎಲ್ಲರ ಹತ್ರ ಒಂದೊಂದು ಕಾಪಿ ಇರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಇಲ್ಲಿ ಹಾಗಿರಲ್ಲ. ಸರೇ ಸ್ವತಃ ಬರ್ದಿರುವಂಥ ಡೈಲಾಗ್ಸ್ ಎಲ್ಲನೂ ಬರೀ ಒಂದೇ ಕಾಪಿ ಅವ್ರ ಹತ್ರ ಇರುತ್ತೆ, ಅವರಲ್ಲಿ ಇದ್ಬಿಟ್ಟು ಎಲ್ಲ ಎದ್ದೋಗಿರ್ತಾರೆ, ನಾನು ಕಿಶೋರ್ ಅವರು ಹೋಗ್ಬಿಟ್ಟು ಬಗ್ ನೋಡಿಕೊಂಡು ಓಡ್ ಬಂದ್ಬಿಡೋದು ಸರ್ ಬರೋಷ್ಟೊತ್ತಿಗೆ. ಸೊ ಈ ರೀತಿ ಎಲ್ಲನೂ ಮಾಡಿದ್ವಿ ಶೂಟಿಂಗ್ ಟೈಮಲ್ಲಿ. ಲಾಟ್ ಆಫ್ ಮೆಮರೀಸ್, ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ಟು ಶೇರ್, ಬಟ್ ಯಾವ್ದು ಹೇಳಬೇಕು ಬಿಡಬೇಕು ಗೊತ್ತಿಲ್ಲ ನನಗೆ. ಸಿನಿಮಾ ಶುರು ಆಗೋ ಮುಂಚೆ ನನ್ನ ಅಪಿಯರೆನ್ಸ್ ಬಗ್ಗೆ,
ಸರ್ ಒಂದಷ್ಟು ರೆಫರೆನ್ಸ್ ಕಳಿಸಿದ್ರು ಈ ರೀತಿ ಕಾಸ್ಟ್ಯೂಮ್ಸ್ ಅಂತ ಅನ್ಕೋತಾರೆ ಹೇಳಿಕೆ ಅಂತ. ಸೊ ನಾನು ಸರ್ಗೆ ಹೇಳಿದೆ, ಸರ್ ನೀವೇನು ಡಿಸೈಡ್ ಮಾಡ್ತೀರಾ ನನ್ನ ಪಾತ್ರಕ್ಕೆ, ಐ ಜಸ್ಟ್ ಕಮ್ ಆ್ಯಕ್ಟ್ ಅಂಡ್ ಗೋ ಅಷ್ಟೇ, ಜಸ್ಟ್ ಫಾಲೋ ಯುವರ್ ಇನ್ಸ್ಟ್ರಕ್ಷನ್ ಅಂತ ನಾನು ಹೇಳಿದ್ದೆ. ಸೊ ಲೇಔಟ್ ನಾಗರಾಜ್ ಅಂತ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ನನ್ನ ಪಾತ್ರಕ್ಕೆ. ಸೊ ಅವ್ರಿಗೆ ನಿಜ ಥ್ಯಾಂಕ್ಸ್ ಹೇಳಬೇಕು. ನನ್ನ ಆಕ್ಸೆಸರೀಸ್ ಆಗಿರ್ಬೋದು, ನನ್ನ ಕಾಸ್ಟ್ಯೂಮ್ ಆಗಿರ್ಬೋದು, ಮಟೀರಿಯಲ್ ಸೋರ್ಸಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಅಮೃತಮತಿಯಾಗಿ ಅಪಿಯರೆನ್ಸ್ ವೈಸ್ ಹಂಗೆ ಕಾಣಬೇಕು ಅಂದರೆ ನಮ್ಮ ಕಾಸ್ಟ್ಯೂಮರ್ಗೆ ಸ್ವಲ್ಪ ಕ್ರೆಡಿಟ್ಸ್ ಹೋಗುತ್ತೆ. ಆ್ಯಂಡ್ ಜ್ಯುವೆಲರಿ ಸೋರ್ಸಿಂಗ್ ಎಲ್ಲ ನಮ್ಮ ಡೈರೆಕ್ಟರು ಸಹ ಸ್ವತಃ ಮಾಡಿದ್ದಾರೆ. ಸೊ ಇನ್ನೇನು ಹೇಳಬೇಕು, ಆ್ಯಂಡ್ ಯಾ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಬಗ್ಗೆ ನಾನು ಹೇಳಲೇಬೇಕು. ಎಲ್ಲ ಸಿನಿಮಾದವರು ಪ್ಲಾನ್ ಮಾಡ್ತಾರೆ, ಬಟ್ ಸೆಟ್ಟಿಗೆ ಹೋದಾಗ ಪ್ಲಾನಿಂಗ್ ಪ್ರಕಾರ ಕಂಪ್ಲೀಟ್ ಆಗಿ ಪ್ಲಾನ್ ಪ್ರಕಾರನೇ ಎಲ್ಲ ಹೋಗೋದಿಲ್ಲ. ಬಟ್ ನಮ್ಮ ಸಿನಿಮಾ ಸರ್ ಯಾವ ರೀತಿ ನನಗೆ ಪ್ಲಾನಿಂಗ್ ಹೇಳಿದ್ರು ಸ್ಟಾರ್ಟಿಂಗಲ್ಲಿ, ಹರಿಪ್ರಿಯ ಈ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದು ಸ್ಕೆಡ್ಯೂಲ್, ಇದಾದ್ಮೇಲೆ ಔಟ್ಡೋರ್ ಇರುತ್ತೆ, ಮತ್ತಾದ್ಮೇಲೆ ಇದು ಡಬ್ಬಿಂಗ್ ಇರುತ್ತೆ ಅಂತ ಹೇಳಿದ್ರು. ಪಕ್ಕ ಎಕ್ಸಿಬಿಷನ್ ಹಾಗೆ ಆಯಿತು. ಅದೇ ನಾವು ಡಿಸ್ಕಸ್ ಮಾಡಿ ಒಂದು 15 ಡೇಸಲ್ಲೇ ಶೂಟಿಂಗ್ ಶುರುವಾಯಿತು. ಐ ಥಿಂಕ್ ಸೆಪ್ಟೆಂಬರ್ ಎಂಡಲ್ಲಿ 23rd 24th ಹಾಗೆ ಸಿನಿಮಾ ಶುರುವಾಯಿತು. October 23rd ಅಷ್ಟರಲ್ಲಿ ಒಂದು ತಿಂಗಳಲ್ಲಿ ಇಡೀ ಸಿನಿಮಾದ ಶೂಟಿಂಗ್ ಮುಗೀತು. ಒಂದು ಮಂತಲ್ಲೇ ಸಿನಿಮಾ ಶೂಟಿಂಗ್ ಮುಗಿದೋಯಿತು. ಆ್ಯಂಡ್ ಡಬ್ಬಿಂಗ್ ಸಹ ಹಾಗೆ, ಡಬ್ಬಿಂಗ್ ಒಂದೇ ದಿನದಲ್ಲಿ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಥ್ಯಾಂಕ್ಸ್ ಟು ಯು ಸರ್ ಫಾರ್ ದಟ್. ಜ್ಞಾಂತಿಕ ಕನ್ನಡ ಮೆಲ್ಟಿ ಡೈಲಾಗ್ಸ್. ಸೊ ಬಟ್ ಬೆಳಗಿಂದ ಸಂಜೆ ಅಷ್ಟರಲ್ಲೇ ಇದೆ ಇದು ಸ್ಟುಡಿಯೋಲ್ಲೇ ನಾನು ಡಬ್ಬಿಂಗ್ ಮುಗಿಸ್ದೆ. ಸೊ ಸಿನಿಮಾ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಎಸ್, ಆಸ್ ಅನ್ ಆರ್ಟಿಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಎಲ್ಲ ಪಾತ್ರಗಳನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ನನಗೇನಂದರೆ ಕಮರ್ಷಿಯಲ್ ಬ್ರಿಡ್ಜ್ ಸಿನಿಮಾನೋ ಆರ್ಟ್ ಸಿನಿಮಾನೋ ಸೊ ಅದೆಲ್ಲ ನಾನು ಕೌಂಟ್ ಆಗೋದಿಲ್ಲ, ಒಂದು ಒಳ್ಳೆ ಸಿನಿಮಾ ಆಗಿರಬೇಕಷ್ಟೇ. ಸೊ ಒಂದು ಕಲಾವಿದೆಯಾಗಿ ನಾನು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅರ್ಥಪೂರ್ಣ ಸಿನಿಮಾಗಳನ್ನ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬರ್ಗೂರ್ ಸರ್ ನನಗೆ ತುಂಬಾ ತಿದ್ದಿ ತಿದ್ದಿದ್ದಾರೆ ಈ ಸಿನಿಮಾಲಿ. ಥ್ಯಾಂಕ್ಸ್ ಟು ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ ಬಗ್ಗೆ ನಾನು ಹೇಳಬೇಕು, ಕಿಶೋರ್ ಸರ್ ಥ್ಯಾಂಕ್ ಯು. ಇಲ್ಲ ಸೀರಿಯಸ್ಲಿ, ಫಾರ್ ಮೇಕಿಂಗ್ ಇಟ್ ಯು ಸೋ ಕಂಫರ್ಟಬಲ್. ನಾನೇ ಚಿಕ್ಕವಳಾಗಿದೆ ನನ್ನ ಸೆಟ್ಟಲ್ಲಿ. ಸೊ ಏನು ಬೇಕಾದ್ರೂ ಕ್ವೆಶನ್ಸ್ ಕೇಳ್ಬೋದಾಗಿತ್ತು. ಮಗುಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದೇ ರೀತಿ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ನನ್ನ ಇಡೀ ತಂಡ ಎಲ್ಲರೂ ನನ್ನ ಹಾಗೆ ಟ್ರೀಟ್ ಮಾಡಿದ್ದಾರೆ. ಸೊ ಎಲ್ಲ ಸುಶೀಲೆ ನಂದು ಸುಪ್ರಿಯ, ಸೊ ತುಂಬ ಕಾಂಬಿನೇಷನ್ ಇತ್ತು. ತಿಲಕ್ ಅವ್ರು ಮಾಡಿದ್ದಾರೆ ನಮ್ಮ ಸಿನಿಮಾಲಿ, ಮತ್ತೆ ಮ್ಯಾಮ್ ಜೊತೆ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾಗಿರ್ಬೋದು, ನಿಮ್ಮ ಸುಳ್ಳಾಗಿದ್ದೀವಿ ಅವ್ರ ಜೊತೆ, ಸಾರಿ, ವೆರಿ ಬ್ಯಾಡ್ ವಿತ್ ದ ನೇಮ್ಸ್. ಸೊ ನನ್ನ ಎಲ್ಲ ಕೋ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶಮಿತಾ ಅವರು, ಇವತ್ತು ಅವ್ರ ದಿನ, ಮ್ಯೂಸಿಕಲ್ ಡೇ ಇವತ್ತು, ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮಗೆ ಶೂಟಿಂಗ್ಗೆ. ನಾವು ಸಾಂಗ್ ಶೂಟ್ ಮಾಡೋದು ಯೂಶ್ವಲಿ ಟ್ರ್ಯಾಕ್ ಇರುತ್ತೆ, ಬಟ್ ಆ್ಯಕ್ಚುಯಲ್ ಸಾಂಗ್ಸೇ ನಮಗೆ ಕೊಟ್ಟಿದ್ದರು ಶೂಟ್ ಮಾಡೋದಕ್ಕೆ. ಸೊ ನಿಮ್ಮೆಲ್ಲರಿಗೂ ಸಾಂಗ್ಸ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಈಗಷ್ಟೇ ಐ ಥಿಂಕ್ ಚಿಕ್ಕ ಚಿಕ್ಕ ಡ್ರಿಮ್ಸಸ್ ತೋರಿಸಿದ್ರು. ಸೊ ದಟ್ಸ್ ಆಲ್. ಆ್ಯಂಡ್ ನಮ್ಮ ನಾಗರಾಜ್ ಸರ್, ನಮ್ಮ ಕ್ಯಾಮ್ರಾಮನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ನಾವು ನಮ್ಮ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿರೋದಕ್ಕೆ. ಆ್ಯಂಡ್ ದಟ್ಸ್ ಆಲ್. ನಮ್ಮ ಮ್ಯಾನೇಜರ್ಗೆ ಥ್ಯಾಂಕ್ಸ್, ನಮ್ಮ ಸ್ಟೇಜ್ ಫೋಟೋಗ್ರಾಫರ್ ಸರ್ಗೆ ಥ್ಯಾಂಕ್ಸ್, ನಮ್ಮ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಇದೆ, ತುಂಬ ಸ್ಟಾಕ್ ಇದೆ. ಐ ಥಿಂಕ್ ಮೇ ಬಿ ನೆಕ್ಸ್ಟ್ ಪ್ರೆಸ್ ಮೀಟ್ ಅಷ್ಟರಲ್ಲಿ ಇನ್ನು ಏನೇನು ಹೇಳಿಲ್ಲ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡಿ ಶೇರ್ ಮಾಡ್ಕೋತೀನಿ. ಸೊ ಅಮೃತಮತಿ ಒಂದು ನಿಜವಾದ ಪೊಯಮ್ ಏನಿತ್ತು, 13th century ಇದ್ದಂಥ ಪೊಯಮ್ನ ಆಧರಿಸಿ ಮಾಡಿರೋವಂಥ ಒಂದು ಸಿನಿಮಾ. ಸೊ ನಮ್ಮ ಇಡೀ ತಂಡಕ್ಕೆ ನಿಮ್ಮ ವಿಶಸ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.